ಎಲ್ಲರಿಗೂ ನಮಸ್ಕಾರ. ಸುಹಿತಾ ಕಿಚನ್ಗೆ ಸ್ವಾಗತ. ಈ ದಿವಸ ನಾನು ತುಂಬಾ ಸುಲಭವಾಗಿ ಮತ್ತೆ ಆರೋಗ್ಯಕರವಾದ ರುಚಿಯಾದ ಒಂದು ಬೆಳಗಿನ ತಿಂಡಿ ಹೇಳ್ಕೊಡ್ತಾ ಇದ್ದೀನಿ. ಇದನ್ನ ಲಂಚ್ ಬಾಕ್ಸ್ಗೂ ತಗೊಂಡೋಗ್ಬೋದು. ಇದು ಯಾವುದು ಅಂದ್ರೆ ಕೊತ್ತಂಬರಿ ಸೊಪ್ಪಿಂದ ಮಾಡೋಂಥ ಬಾತು. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದು 3 ಮೀಡಿಯಂ ಸೈಜ್ ಈರುಳ್ಳಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, 1 ಕ್ಯಾರೆಟ್ ಬೇಕು, 1 ಸಣ್ಣದ ದೊಡ್ಡ ಮೆಣಸಿನಕಾಯಿ ತಗೊಂಡಿದ್ದೀನಿ, 2 ಇಡಿ ಕೊತ್ತಂಬರಿ ಸೊಪ್ಪು ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ, 1 ಇಡಿ ಬಟಾಣಿ ಕಾಳು ತಗೊಂಡಿದ್ದೀನಿ, ಒಗ್ಗರಣೆ ಎಣ್ಣೆ, ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ ಒಗ್ಗರಣೆಗೆ ಹಾಕೊಳ್ಳಿಕ್ಕೆ, ಮಸಾಲೆಗೆ 1 5-6 ಬೆಳ್ಳುಳ್ಳಿ, 1 ಶುಂಠಿ, 1 7 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ, ನಿಂಬೆಹಣ್ಣು 1/4 ಚಮಚ, ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು, ಅನ್ನ ಮಾಡಿಟ್ಕೊಂಡಿದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು ಬಾತ್ ಮಾಡೋದ ವಿಧಾನನ ತೋರಿಸ್ಕೊಡ್ತೀನಿ. ಕೊತ್ತಂಬರಿ ಸೊಪ್ಪು ಬಾತ್ ಮಾಡಲಿಕ್ಕೆ ಅನ್ನ ಮಾಡಿಟ್ಕೊಂಡಿದ್ದೀನಿ. ಈಗ ಬಾಂಡ್ಲಿ ಒಳಗಿದ್ದು ಮಾಡೋವಂಥದ್ದು. ಈಗ ಒಗ್ಗರಣೆಗೆ ಬಾಂಡ್ಲಿ ಗ್ಯಾಸ್ ಮೇಲಿಟ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯೋದೊಳಗೆ ಒಂದು ಮಸಾಲೆ ರುಬ್ಕೊ ಬಂದ್ಬಿಡೋಣ. ನೋಡಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನ ತಗೊಂಡು ನುಣ್ಣಗೆ ರುಬ್ಕೊ ಬಂದ್ಬಿಡೋಣ. ನೋಡಿ, ಈ ಕಡೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಚೂರು ನೀರು ಹಾಕಿ ರುಬ್ಕೊ ಬಂದಿದ್ದೀನಿ. ಈ ಕಡೆ ಬಾಂಡ್ಲಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ನಲ್ಲ, ಆ ಎಣ್ಣೆ ಕಾಯ್ದಿದೆ. ಈಗ ಜೀರಿಗೆ 1/2 ಲವಂಗ, 2 ಚಕ್ಕೆ, 1 ಏಲಕ್ಕಿ, 1 ಮರಾಠಿ ಮೊಗ್ಗು ಒಗ್ಗರಣೆಗೆ ಹಾಕೋಬಿಡೋಣ. ಫ್ರೈ ಆದ ತಕ್ಷಣ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ 1 ನಿಮಿಷ ಎಣ್ಣೆ ಫ್ರೈ ಆಗಲಿ. ಈಗ ಈರುಳ್ಳಿ 1 ನಿಮಿಷ ಫ್ರೈ ಆಗಿದೆ. ತುಂಬ ಬೇಯೋದು ಬೇಡ ಈರುಳ್ಳಿ, ಕ್ಯಾರೆಟು ಅದೆಲ್ಲ ಬೇಯಬೇಕು. ಅದಕ್ಕೋಸ್ಕರ ಈ ಸಮಯದಲ್ಲೇ ಕ್ಯಾರೆಟ್ನ ಸೇರಿಸ್ಕೊಬಿಡೋಣ. ಮತ್ತು ಹಸಿ ಬಟಾಣಿ ಕಾಳು ಹೇಳೋದ್ನಲ್ಲ, ಅದನ್ನು ಬಟಾಣಿನ ಹಾಕ್ಕೊಂಡು 1 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ. ಇದು ಕ್ಯಾರೆಟು, ಬಟಾಣಿ, ಈರುಳ್ಳಿ ಎಲ್ಲ ಎಣ್ಣೆಯಲ್ಲೇ ಫ್ರೈ ಆಗಬೇಕು. ನೋಡಿ, ಈಗ ಕ್ಯಾರೆಟು, ಬಟಾಣಿ, ಈರುಳ್ಳಿ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಈ ಸಮಯದಲ್ಲಿ 1 ಸಣ್ಣದು ಕ್ಯಾಪ್ಸಿಕಮ್ ಇಡೋದ್ನಲ್ಲ, ಅದನ್ನ ಹಾಕೋಬಿಡೋಣ. 1/4 ಚಮಚ ಅರಿಶಿನ ಹಾಕೋಬಿಡೋಣ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ರೆ ಬೇಗನೂ ಬೇಯುತ್ತೆ, ಮತ್ತು ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಮತ್ತು ಈರುಳ್ಳಿ, ಬಟಾಣಿ ಒಳಗೆಲ್ಲ ಉಪ್ಪು ಸೇರಿಕೊಳ್ಳುತ್ತೆ. 1 ನಿಮಿಷ ಫ್ರೈ ಆದಮೇಲೆ ಮಸಾಲೆ ಸೇರಿಸ್ಕೊಂಡು ಫ್ರೈ ಮಾಡ್ತೀವಿ. ನೋಡಿ, ಉಪ್ಪು, ಅರಿಶಿನ ಎಲ್ಲ 1 ನಿಮಿಷ ಎಣ್ಣೆಲಿ ಫ್ರೈ ಆಯಿತು. ಈ ಸಮಯದಲ್ಲಿ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ರುಬ್ಕೊಂಡಿದ್ದ ಪೇಸ್ಟ್ನ ಸೇರಿಸ್ಕೊಬಿಡೋಣ. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಕೊತ್ತಂಬರಿ ಸೊಪ್ಪು ತುಂಬ ಆರೋಗ್ಯಕರವಾಗಿರುತ್ತೆ. ಯಾವುದೇ ಮೂತ್ರಕೋಶದ್ದು ಸೋಂಕಿದ್ರೂ ನಿವಾರಣೆ ಆಗುತ್ತೆ, ರಕ್ತ ಚಲನೆ ಚೆನ್ನಾಗಾಗುತ್ತೆ. ಎಷ್ಟೆಷ್ಟು ಅಡುಗೆಯಲ್ಲಿ ಬಳಸೋ ಯಾವ್ಯಾವ್ದ್ರಲ್ಲಿ ಬಳಸ್ಬೋದು ಅದರಲ್ಲಿ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ರುಬ್ಕೊಂಡಿದ್ದು ಈ ಮಸಾಲೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ. ತರಕಾರಿ ಒಳಗೆ ಈರುಳ್ಳಿ, ಕ್ಯಾರೆಟು, ಬಟಾಣಿ ಒಳಗೆ ಉಪ್ಪು, ಖಾರ ಎಲ್ಲ ಸೇರಲಿ. 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಡಿ. ಇದು ಲಂಚ್ ಬಾಕ್ಸ್ ತೊಗೊಂಡೋಗ್ಬೇಕು, ಚೆನ್ನಾಗಿರುತ್ತೆ. ಯಾರೋ ಗೆಸ್ಟ್ ಬಂದರು, ಈಗೇನು ತಿಂಡಿ ಮಾಡಲಿ ಅಂದರೆ 5 ನಿಮಿಷದಲ್ಲಿ ತುಂಬ ರುಚಿಕರವಾದ ಬಾತ್ ಇದು. ಮಾಡಿಕೊಳ್ಳಿ ಎಲ್ಲರೂ. ನೋಡಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ ರುಬ್ಬಿ ಈ ಒಗ್ಗರಣೆ ಸೇರ್ತಿದ್ದಲ್ಲ, ಅದು ಚೆನ್ನಾಗಿ ಒಗ್ಗರಣೆಲಿ ಬೆಂದು ಎಣ್ಣೆನ ಈಚೆ ಬಿಡ್ತಾ ಇದೆ. ಈ ಸಮಯಕ್ಕೆ ಇದು ರೈಸ್ ಬಾತ್ ಒಂದು ರೆಡಿಯಾಗಿದೆ ಅಂತ. ಈ ಸಮಯಕ್ಕೆ ಗ್ಯಾಸ್ ಆಫ್ ಮಾಡಿಬಿಟ್ಟು ನಿಂಬೆ ರಸನ ಸೇರಿಸ್ಕೋಬೇಕು. ಈಗ ಅನ್ನ ಬೆರೆಸಿ ಸರ್ವಿಂಗ್ ಬೌಲ್ಗೆ ತೆಕ್ಕೊಳ್ಳೋಕೆ ಒಪ್ಕೊಳ್ತೀನಿ. ಈಗ ಗೊಜ್ಜೊಳಗೆ ಅನ್ನ ಹಾಕ್ಕೊಂಡು ಕಲಸ್ಬಿಡೋಣ. ಕಲಸಾದ್ಮೇಲೆ ತೋರಿಸ್ತೀನಿ. ಈಗ ಉದ್ರಾಗ ಅನ್ನ ಮಾಡ್ಕೊಂಡಿದ್ದೆ. ಈಗ ಕೊತ್ತಂಬರಿ ಸೊಪ್ಪು ಬಾತ್ ಒಂದು ಗೊಜ್ಜು ಮಾಡ್ಕೊಂಡಿದ್ದೀನಲ್ಲ, ಅದಕ್ಕೆ ಅನ್ನ ಸೇರಿಸಿ ಕಲಸ್ಬಿಡೋಣ. ಕಲಸಾದ್ಮೇಲೆ ಬೇಕಿದ್ರೆ ಗೋಡಂಬಿ, ಇನ್ನೂ ಹೆಚ್ಚಿನ ರುಚಿಗೆ 1-2 ಗೋಡಂಬಿ ಹುರಿದು ಸೇರಿಸ್ಕೋಬೋದು. ಈಗ ಅನ್ನ ಬೆರೆಸಿ ತೋರಿಸ್ತೀನಿ ನಿಮಗೆ. ನೋಡಿ, ಕೊತ್ತಂಬರಿ ಸೊಪ್ಪಿನ ಮಾಡಿದ ರೈಸ್ ಬಾತ್ ರೆಡಿ ಆಯಿತು. ಈಗ ಅನ್ನ ಎಲ್ಲ ಕಲಸಾಯಿತು. ಈಗ ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು 1-2 ಗೋಡಂಬಿ ಹುರ್ಕೊಂಡಿದೆ, ಅದನ್ನು ಸೇರಿಸ್ಕೊಳ್ಳೋಣ. ಈಗ ಸರ್ವಿಂಗ್ ಬೌಲ್ಗೆ ತೆಕ್ಕೊಬಿಡೋಣ. ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ. ಇದು
ಒಂದೇ ಥರ ತಿಂಡಿ ಮಾಡ್ಕೊಡ್ಬೇಡಿ ಮಕ್ಕಳಿಗೆ, ತುಂಬ ಡಿಫ್ರೆಂಟ್ ಆಗಿರುತ್ತೆ, ತುಂಬ ರುಚಿಯಾಗೂ ಇರುತ್ತೆ, ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ, ಎಲ್ಲರಿಗೂ ಇಷ್ಟ ಆಗುವಂಥ ತಿಂಡಿ ಇದು. ನೋಡಿದ್ರಲ್ಲ, ರುಚಿ ರುಚಿಯಾದ ಆರೋಗ್ಯಕರವಾದ ಕೊತ್ತಂಬರಿ ಸೊಪ್ಪಿನ ರೈಸ್ ಬಾತ್ ಮಾಡಿ ತೋರಿಸಿದ್ದೀನಿ. ನೀವು ನಿಮ್ಮ ಮನೇಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ. ಹೊಸ ನೋಟಿಫಿಕೇಶನ್ಗೋಸ್ಕರ ಮುಂದಿನ ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.